ನಮಸ್ಕಾರ. ಇದೇ ತಿಂಗಳ ಭಾನುವಾರ 20ನೇ ತಾರೀಕು ವಿಶೇಷವಾದಂತಹ ಸಂಕಷ್ಟರ ಗಣಪತಿ ಚೌತಿ ಬಂದಿದೆ. ಈ ದಿನ ನೀವು ಈ ವಿಧಾನದಲ್ಲಿ ಪೂಜೆಯನ್ನು ನೆರವೇರಿಸಿದರೆ ನಿಮಗೆ ಸಕಲ ಸಂಕಷ್ಟಗಳು ಹಾಗೆಯೇ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಸಾಕ್ಷಾತ್ ಗಣಪತಿಯು ನಿಮಗೆ ಅನುಗ್ರಹಿಸುತ್ತಾನೆ. ಹಾಗಿದ್ದರೆ ಬನ್ನಿ ಅದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಈ ದಿನ ವಿಶೇಷವಾಗಿ ಅಂದರೆ ಭಾನುವಾರ ದಿನ ಬಂದಿರುವಂತಹ ಗಣಪತಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿದ್ದೇ ಆದಲ್ಲಿ ನಿಮಗೆ ಅದೃಷ್ಟ ಕೈಗೂಡುತ್ತದೆ, ಹಾಗೆಯೇ ಹಣದ ಸುರಿಮಳೆಯೇ ಬರುತ್ತದೆ ಎಂಬುದನ್ನು ಪುರಾಣಗಳಲ್ಲಿ ಉಲ್ಲೇಖವಿದೆ. ಯಾರು ಭಾನುವಾರದ ಸಂಕಷ್ಟರ ಚೌತಿಯನ್ನು ಈ ವಿಧಾನದಲ್ಲಿ ಮಾಡುತ್ತಾರೋ ಅವರಿಗೆ ಅನುಗ್ರಹ ಖಚಿತ. ಮೊದಲಿಗೆ ಒಂದು ಪೀಠವನ್ನು ರೆಡಿ ಮಾಡಿಕೊಳ್ಳಬೇಕು. ಆ ಪೀಠದಲ್ಲಿ ಅಕ್ಕಿ ಹಿಟ್ಟಿನಿಂದ ಒಂದು ರಂಗೋಲಿಯನ್ನು ಬರೆಯಬೇಕು. ನೀವಿಲ್ಲಿ ಈ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ, ಅಕ್ಕಿ ಹಿಟ್ಟಿನಿಂದ ಒಂದು ರಂಗೋಲಿಯನ್ನು ಪೀಠದ ಮೇಲೆ ಬರಿತಾ ಇದ್ದೀವಿ, ಗಮನಿಸಿ. ಹಾಗೆಯೇ ಈ ಪೀಠದ ಮೇಲೆ ರಂಗೋಲಿಯನ್ನು ಬರೆದ ನಂತರ ನೀವು ಹಳದಿ ಬಣ್ಣದ ವಸ್ತ್ರ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಆಸಬೇಕು. ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನೇ ನೀವು ಆ ರಂಗೋಲಿಯ ಮೇಲೆ ಹಾಸಿ ಪೀಠವನ್ನು ರೆಡಿ ಮಾಡಿಕೊಳ್ಳಬೇಕು. ಪೀಠ ರೆಡಿಯಾದ ನಂತರ ನೀವು ಅದರ ಮೇಲೆ ಗಣಪತಿಯ ಯಾವುದಾದರೂ ಕೆಂಪು ವಿಗ್ರಹ ಅಥವಾ ವಿಗ್ರಹ ಇಲ್ಲ ಅಂದ ಪಕ್ಷದಲ್ಲಿ ಗಣಪತಿಯ ಫೋಟೋವನ್ನು ಇಟ್ಟು ನೀವು ಪೂಜೆಗೆ ರೆಡಿಯನ್ನು ಮಾಡಿಕೊಳ್ಳಬೇಕು. ನಂತರ ಈ ಪೂಜೆಗೆ ನೀವು ಕೆಂಪು ಬಣ್ಣದ ಹೂಗಳನ್ನು ಬಳಸಿದರೆ ಶುಭ ಫಲ ಖಚಿತ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಾಗೆಯೇ ನೀವೇನಾದರೂ ಕೆಂಪು ಬಣ್ಣದ ಹೂಗಳು ಲಭ್ಯವಿಲ್ಲ ಅಂತ ಹೇಳೋದಾದರೆ ಕುಂಕುಮದ ಬಣ್ಣದಿಂದ ಮಾಡಿದಂಥ ಅಕ್ಷತೆಯನ್ನು ಈ ಪೂಜೆಗೆ ಬಳಸೋದ್ರಿಂದ ನಿಮಗೆ ತುಂಬಾ ಅದೃಷ್ಟ ಅಂತಲೇ ಹೇಳಲಾಗುತ್ತೆ. ಹಾಗಾದರೆ ನೀವು ಯಾವ ರೀತಿಯ ಆ ಅಕ್ಷತೆಯನ್ನು ಮಾಡಿಕೊಳ್ಳಬೇಕು ಎಂಬುದರ ಮಾಹಿತಿಯನ್ನು ಸಹ ಈ ವಿಡಿಯೋದಲ್ಲಿ ನೀಡಲಾಗಿದೆ. ಗಣಪತಿಯನ್ನು ಭಾನುವಾರದ ದಿನ ಪೂಜಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಸಂಕಷ್ಟ ಅಂದರೆ ಸಾಂಸಾರಿಕದಲ್ಲಿ ಕಲಹ, ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾ ಇಲ್ಲ, ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬಾ ಮಂದಗತಿಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳುವವರು ಭಾನುವಾರದ ದಿನ ಈ ಪೂಜೆಯನ್ನು ತಪ್ಪದೆ ಮನೆಯಲ್ಲಿ ಮಾಡಿದರೆ ನಿಮಗೆ ಅದೃಷ್ಟ ಖಚಿತ. ಹಾಗೆಯೇ ನೀವೇನಾದರೂ ಈ ದಿನ ಈ ಪೂಜೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳೋದಾದರೆ ನೀವು ಗಣಪತಿಯ ದೇವಾಲಯಕ್ಕಾದರೂ ಹೋಗಿ ಗರಿಕೆ ಅಥವಾ ಕಡಲೆ ಕಾಳಿನ ಹಾರವನ್ನಾದರೂ ನೀಡಿ ಬಂದರೆ ಶುಭ ಫಲ. ಹಾಗೆಯೇ ಈ ದಿನ ವಿಶೇಷವಾಗಿರುವಂತಹ ಭಾನುವಾರ ಗಣಪತಿಯ ಚೌತಿ ಬಂದಿರೋದ್ರಿಂದ ಈ ದಿನ ಗಣಪತಿಯ 108 ನಾಮಗಳನ್ನು ನೀವು ಪಠನೆಯನ್ನು ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ 108 ನಾಮಗಳನ್ನು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳೋದಾದರೆ ಈ ಒಂದು ಸಣ್ಣ ಮಂತ್ರವನ್ನು 21 ಬಾರಿ, 54 ಬಾರಿ ಅಥವಾ 108 ಬಾರಿ ನಿಮ್ಮ ಶಕ್ತಿ ಅನುಸಾರವಾಗಿ ಆ ಮಂತ್ರವನ್ನು ಪಠಣೆಯನ್ನು ಮಾಡಬಹುದು. ಹಾಗಾದರೆ ಆ ಮಂತ್ರ ಯಾವುದಂತ ತಿಳಿಯೋಣ. ಆ ಮಂತ್ರವೇ ಗಂ ಪ್ರಪ್ರಸಾದನಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ ಕೇಳ್ಕೊಳ್ಳಿ, ಗಂ ಪ್ರಪ್ರಸಾದನಾಯ ನಮಃ. ಈ ಮಂತ್ರವನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಯಾವುದೇ ತಪ್ಪಿಲ್ಲದೆ 21 ಬಾರಿ, 54 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಸಕಲ ಕಷ್ಟಗಳು ಕಳೆಯುತ್ತದೆ. ಹಾಗೆಯೇ ಈ ಮಂತ್ರವನ್ನು ಯಾರು ಹೇಳುತ್ತಾರೋ ಅವರ ಜೀವನದಲ್ಲಿ ಇರುವಂತಹ ಕಷ್ಟಗಳು, ಹಾಗೆಯೇ ಸಾಲಬಾಧೆ, ಋಣಬಾಧೆ, ಹಾಗೆಯೇ ನಿಮಗೇನಾದರೂ ಹಣಕಾಸಿನಲ್ಲಿ ಕೈಗೂಡ್ತಾ ಇಲ್ಲ, ದಟ್ಟ ದಾರಿದ್ರ್ಯ ಇದೆ, ತುಂಬಾ ಕಷ್ಟ ಆಗ್ತಾ ಇದೆ, ಯಾವುದೇ ಕೆಲಸದಲ್ಲಿ ಏಳಿಗೆ ಇಲ್ಲ ಅಂತ ಹೇಳುವವರು ತಪ್ಪದೆ ಈ ಮಂತ್ರವನ್ನು ಅಂದರೆ ಭಾನುವಾರ ದಿನ ವಿಶೇಷವಾಗಿ ಬಂದಿರುವಂತಹ ಸಂಕಷ್ಟೆಯ ಚೌತಿಯ ದಿನ ಈ ಮಂತ್ರವನ್ನು ನೀವು ಪಠಣೆಯನ್ನು ಮಾಡಬೇಕಾಗುತ್ತೆ. 108 ಬಾರಿ ಮಾಡಿದರೆ ಇದರ ಪುಣ್ಯ ಫಲ ದೊರೆಯುತ್ತದೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಾಗೆಯೇ ಈ ಮಂತ್ರದ ಜೊತೆಗೆ ನೀವು ಕೆಂಪು ಬಣ್ಣದ ಹೂಗಳಿಂದ ದೇವರಿಗೆ ಅಲಂಕಾರವನ್ನು ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಕೆಂಪು ಬಣ್ಣದ ಹೂ ದೊರೆಯಲಿಲ್ಲ ಅಂತ ಹೇಳೋದಾದರೆ ಕೆಂಪು ಬಣ್ಣದ ಅಕ್ಷತೆಯನ್ನು ಬಳಸಬೇಕು. ಕೆಂಪು ಬಣ್ಣದ ಅಕ್ಷತೆಯನ್ನು ಬಳಸಿ ಆ ಪೂಜೆಯಲ್ಲಿ ಆ ಕೆಂಪು ಬಣ್ಣದ ಅಕ್ಷತೆಯನ್ನು ನೀವು ಬಳಸೋದ್ರಿಂದ ನಿಮಗೆ ಪೂಜೆಯ ಫಲ ಸಿಗುತ್ತೆ, ಹಾಗೆ ಗಣಪತಿಯ ಅನುಗ್ರಹವೂ ಸಹ ನಿಮಗೆ ದೊರೆಯುತ್ತದೆ. ಯಾರು ಭಾನುವಾರದ ದಿನ ಈ ಚೌತಿಯನ್ನು ಮಾಡುತ್ತಾರೋ ಅವರು ಆ ದಿನ
ಪೂರ್ಣ ಉಪವಾಸವನ್ನು ಇರಬೇಕಾಗುತ್ತೆ. ಅಂದರೆ ಬೆಳಗಿನಿಂದ ಸಂಜೆ, ಅಂದರೆ ನೀವು ಈ ಪೂಜೆಯನ್ನು ಕಂಪ್ಲೀಟ್ ಮಾಡೋ ತನಕನೂ ಸಹ ನೀವು ಅನ್ನಾಹಾರ ನೀರನ್ನು ಸಹ ಸೇವಿಸದೆ ಈ ಒಂದು ಪೂಜೆಯನ್ನು ನೆರವೇರಿಸಿದರೆ ಆ ಪೂಜೆಯ ಪುಣ್ಯದ ಫಲ ನಿಮ್ಮದಾಗುತ್ತದೆ. ಹಾಗೆಯೇ ನೀವು ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪವನ್ನು ಹಚ್ಚಿ ತದನಂತರ ಸಂಜೆಯ ವೇಳೆಗೆ ಈ ಪೂಜೆಗೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡಿಟ್ಕೊಂಡು ಈ ಪೂಜೆಯನ್ನು ನೆರವೇರಿಸಿದ್ದೇ ಆದಲ್ಲಿ ನಿಮ್ಮ ಸಕಲ ಸಂಕಷ್ಟಗಳು ಕಳೆಯುತ್ತದೆ. ಹಾಗೆಯೇ ನಾವು ತಿಳಿಸಿರುವಂತಹ ಆ ಮಂತ್ರವನ್ನು ಯಾವುದೇ ಕಾರಣಕ್ಕೂ ನೀವು ತಪ್ಪಾಗಿ ಹೇಳಲಿಕ್ಕೆ ಹೋಗಬಾರ್ದು. ನೀವೇನಾದರೂ ಆ ರೀತಿ ಮಾಡೋದ್ರಿಂದ ನಿಮಗೆ ಅದರ ಫಲ ಸಿಗುವುದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರು ಸ್ಪಷ್ಟವಾಗಿ ಉಚ್ಚಾರಣೆಯನ್ನು ಮಾಡುತ್ತಾರೋ ಅವರ ಹತ್ತಿರ ಆ ಮಂತ್ರದ ಪಠಣೆಯನ್ನು ಮಾಡಿಸೋದ್ರಿಂದ ನಿಮಗೆ ಅದರ ಪುಣ್ಯಫಲ ದೊರಕುತ್ತದೆ. ಹಾಗೆಯೇ ಯಾರಿಗೆ ತುಂಬಾ ಕಷ್ಟ ಇದೆ, ಆಗ್ತಾನೇ ಇಲ್ಲ ಅಂತ ಅನ್ನುವವರು ಕೆಂಪು ಬಣ್ಣದ ಅಕ್ಷತೆಯನ್ನು ಮಾಡಿಕೊಂಡು ದೇವರ ನುಡಿ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಕೆಂಪು ಬಣ್ಣದ ಅಕ್ಷತೆಯನ್ನು ಮಾಡಿಕೊಂಡು ಅಂದರೆ ಅಕ್ಕಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಎರಡನ್ನೂ ಮಿಕ್ಸ್ ಮಾಡಿ ಅಕ್ಷತೆಯನ್ನು ಮಾಡಿಟ್ಕೊಂಡು ಅದರಿಂದ ದೇವರನ್ನು ಆರಾಧನೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಪರಿಣಾಮಗಳು, ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಹಾಗೆಯೇ ನಿಮ್ಮ ಮನೆಯಲ್ಲಿ ಏನಾದರೂ ತುಂಬಾ ಮಕ್ಕಳಿಗೆ ಓದಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅನ್ನುವರು ಸಹ ಈ ಪೂಜೆಯನ್ನು ಮಕ್ಕಳಿಂದನೂ ಸಹ ಈ ಪೂಜೆಯನ್ನು ಮಾಡಿಸಬಹುದು. ಹಾಗಾಗಿ ನೋಡ್ತಾ ಇದ್ದೀರಾ ಅನಿಸುತ್ತೆ, ಅಕ್ಷತೆ ಕಾಳಿಂದ ಮಂತ್ರವನ್ನು ಪಠಣನೆ ಮಾಡುತ್ತಾ, ಅಂದರೆ ಯಾವ ಮಂತ್ರ ಅಂತ ಹೇಳಿದಿನಲ್ಲ, ಗಂ ಪ್ರಪ್ರಸಾದನಾಯ ನಮಃ, ಗಂ ಪ್ರಪ್ರಸಾದನಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ, 54 ಬಾರಿ ಅಥವಾ 108 ಬಾರಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಈ ಮಂತ್ರದ ಪಠಣೆಯನ್ನು ಮಾಡಿ ನೀವು ಭಾನುವಾರದ ದಿನ ಬರುವಂತಹ ಚೌತಿಯನ್ನು ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಅಬ್ಸ್ಟ್ಯಾಕಲ್ಸ್, ಏನೇ ತೊಂದರೆ ಇರಲಿ, ಯಾವುದಾದ್ರೂ ಕೆಲಸದಲ್ಲಿ ನಿಮಗೆ ವಿಘ್ನಗಳಿದ್ದರೆ, ಅಡೆತಡೆ ಇದ್ದರೆ, ಮನೆ ಕಟ್ಟಲಿಕ್ಕೆ ಹೋಗ್ತಾ ಇದ್ದೀರಾ ಆದರೆ ಅದು ಯಾವುದು ಲೋನ್ ಆಗ್ತಾ ಇಲ್ಲ ಅಂತ ಅನ್ನುವರು ಸಹ ಈ ಭಾನುವಾರ ಈ ಪೂಜೆಯನ್ನು ಮಾಡಿ ನೋಡಿ, ಖಂಡಿತವಾಗಲೂ ನಿಮಗೆ ಒಳ್ಳೆಯ ಒಂದು ಶುಭ ಫಲಿತಾಂಶ ದೊರೆಯುತ್ತದೆ. ಹಾಗೆಯೇ ಈ ಪೂಜೆ ಮಾಡಬೇಕಾದ್ರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು. ನಾನ್ ವೆಜ್ನ ಇವಾಗ ಪೂಜೆ ಮಾಡೋರು ತಿನ್ನಲ್ಲ, ಮನೇಲಿ ಬೇರೆಯವ್ರು ತಿಂತಾರೆ ಅಂತ ಕೆಲವೊಂದು ಕ್ವೆಶನ್ನ ಕಮೆಂಟ್ ಮಾಡಿರ್ತೀರ, ದಯವಿಟ್ಟು ಮನೆಯಲ್ಲೂ ಸಹ ಯಾರೂ ನಾನ್ ವೆಜ್ ಅಂದರೆ ಮಾಂಸಾಹಾರದ ಸೇವನೆಯನ್ನು ನಿಷಿದ್ಧ. ಆ ದಿನ ಭಾನುವಾರ ವಿಶೇಷವಾದಂತಹ ಚೌತಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಏನೇ ಕಷ್ಟ ಇರಲಿ ಅದನ್ನು ಗಣಪತಿಯ ಮುಂದೆ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಈ ರೀತಿ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ನಿಮಗೆ ಅದೃಷ್ಟ ಅನ್ನೋದು ಕೈಗೂಡುತ್ತೆ. ಹಾಗೆಯೇ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಎದುರಿಸಲಿಕ್ಕೆ ಸಾಕ್ಷಾತ್ ಗಣಪತಿಯ ಅನುಗ್ರಹ ನಿಮ್ಮ ಜೊತೆ ಇರುತ್ತೆ. ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ. ನಿಮ್ಮ ಯಾವುದೇ ಜಾತಕ ದೋಷ ಹಾಗೆಯೇ ಪೂಜಾ ವಿಧಾನಗಳಲ್ಲಿ ನಿಮಗೆ ಅನುಮಾನವಿದ್ದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ಮತ್ತೊಮ್ಮೆ ಬರುವ ವಿಡಿಯೋಗಳಲ್ಲಿ ನಾವು ಪ್ರಸಾರ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನಿಮಗೆ ಯಾವುದೇ ಅನುಮಾನವಿರಲಿ, ಯಾವ ಪೂಜೆಯ ಬಗ್ಗೆ ನಿಮಗೆ ಅನುಮಾನವಿದ್ದರೂ ಅದರ ಬಗ್ಗೆ ನಮ್ಮ ಈ ಚಾನಲ್ನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಲೂ ಆ ಪೂಜೆಯ ಬಗ್ಗೆ ಹಾಗೆಯೇ ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡುತ್ತೇವೆ. ಯಾವುದೇ ಪೂಜೆಗಳಾಗಲಿ, ಯಾವುದೇ ವ್ರತಗಳಾಗಲಿ, ಯಾವುದೇ ಅಸ್ಟ್ರಾಲಜಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಲಿ, ಪರಿಹಾರವನ್ನಾಗಲಿ ನಮ್ಮ ಚಾನಲ್ನಲ್ಲಿ 2.5 ವರ್ಷಗಳಿಂದ ನೀಡುತ್ತಾ ಬಂದಿದ್ದೇವೆ. ಕೆಲವು ಕಾರಣಾಂತರಗಳಿಂದ ಇಂದಿನ ಬಾರಿ ಧ್ವನಿಯನ್ನು ನೀಡುತ್ತಿದ್ದಂತಹ ಒಬ್ಬರು ಕೆಲಸವನ್ನು ತ್ಯಜಿಸಿದ್ದಾರೆ, ಹಾಗಾಗಿ ಅವರ ಧ್ವನಿ ಬರುತ್ತಿಲ್ಲ. ಹಲವು ವೀಕ್ಷಕರು, ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದಾರೆ, ಯಾಕೆ ಇಂದಿನ ಬಾರಿ ನೀಡುತ್ತಿದ್ದಂತಹ ಒಬ್ಬ ಅಣ್ಣ ಈಗ ವಾಯ್ಸನ್ನು ನೀಡ್ತಾ ಇಲ್ಲ ಅಂತ. ಅದಕ್ಕೆ ಕಾರಣ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀವಿ. ಅವರು ಕಾರಣಾಂತರಗಳಿಂದ ನಮ್ಮ ಜೊತೆ ಇನ್ನು ಮುಂದೆ ಮುಂದುವರಿಯಲು ಸಾಧ್ಯವಿಲ್ಲ. ಹಾಗಾಗಿ ಇಂದಿನಂತೆ ಮುಂದೆ ಬರುವಂತಹ ವಿಡಿಯೋಗಳಿಗೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ. ಮತ್ತಷ್ಟು ದೈವ ಮಾಹಿತಿಗಳು, ಮತ್ತಷ್ಟು ಅಸ್ಟ್ರಾಲಜಿ ಪ್ರಶ್ನೆಗಳು, ಪರಿಹಾರಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.